ಕಾಂಗ್ರೆಸ್ ಸರ್ಕಾರ ಹೆಚ್ಚು ದಿನ ಉಳಿಯೋದಿಲ್ಲ ಗ್ಯಾರಂಟಿಗಳನ್ನು ಸರ್ಕಾರ ಪೂರೈಸೋದೂ ಇಲ್ಲ ಬಿಎಸ್ವೈ ವೈ ವಿಶ್ವಾಸದ ಮಾತಿಗೆ ಕಾರಣವೇನು ಇದನ್ನ ಕಾನ್ಫಿಡೆನ್ಸ್ ಅನ್ಬೇಕಾ ಓವರ್ ಕಾನ್ಫಿಡೆನ್ಸ್ ಅನ್ಬೇಕಾ ಅಥವಾ ಸರ್ಕಾರವನ್ನು ಟೀಕಿಸ್ತಾ ಇದ್ದಾರೆ ಅನ್ಬೇಕಾ ಗೊತ್ತಿಲ್ಲ ಬಿ ಎಸ್ ಯಡಿಯೂರಪ್ಪ ಅವರು ಲೋಕಸಭಾ ಚುನಾವಣೆಗೆ ರಣಕಹಳೆಯನ್ನ ಮುಳುಗಿಸಿದ್ದಾರೆ ಶಿವಮೊಗ್ಗದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಮುಖಂಡರುಗಳು ಸಂಸದರು ಹಾಗೇನೆ ಶಾಸಕರುಗಳ ಸಭೆಯನ್ನು ಕರೆದು ಲೋಕಸಭಾ ಚುನಾವಣೆಗೆ ಎಲ್ಲರೂ ಸಜ್ಜಾಗಬೇಕು ಅಂತ ಕರೆ ಕೊಟ್ಟಿದ್ದಾರೆ ಯಡಿಯೂರಪ್ಪ ಅವರು ಲೋಕಸಭೆ ವಿಚಾರದಲ್ಲಿ ಒಂದಷ್ಟು ಸೀರಿಯಸ್ ಆಗಿ ಕೆಲಸ ಮಾಡಲೇಬೇಕು ಯಾಕೆಂದರೆ ಅವ್ರ ಮಗ ಕೂಡ ಸಂಸದ ಬಿ ವೈ ರಾಘವೇಂದ್ರ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದರು ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷ ಅರವತ್ತಾರು ಸ್ಥಾನಕ್ಕೆ ಕುಸಿದು ಹೇಳ ಹೆಸರಿಲ್ಲದಂತಾಗಿದೆ ಇಂಥ ಸಂದರ್ಭದಲ್ಲಿ ಹೇಗೆ ಅಧಿಕಾರಕ್ಕೆ ತರಬೇಕು ಲೋಕಸಭೆ ಚುನಾವಣೆಯಲ್ಲಿ ಆಗುವಂಥ ಎಡವಟ್ಟುಗಳನ್ನ ಹೇಗೆ ಸರಿ ಮಾಡಿಕೊಡಬೇಕು ಈ ಎಲ್ಲ ಲೆಕ್ಕಾಚಾರದಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಬಿ ಎಸ್ ಯಡಿಯೂರಪ್ಪ ಅವರು ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ಸಂಪೂರ್ಣವಾಗಿ ಜನರನ್ನು ತಲುಪಿಸೋಕೆ ಸಾಧ್ಯವಿಲ್ಲ ಇದು ಕಾಂಗ್ರೆಸ್ಗೆ ಯಶಸ್ವಿ ಯೋಜನೆ ಮತ ಪಡೆಯೋಕ್ಕೆ ಮಾತ್ರ ಅರೆ ಅದನ್ನ ಪೂರೈಸೋಕ್ರ ಕಲ್ಲಾಗೋಲ್ಲ ಇದು ಫ್ಲಾಪ್ ಆಗುತ್ತೆ ಜನ ತಿರ್ಕತಾರೆ ಆಮೇಲೆ ಈ ಪಕ್ಷ ಈ ಸರ್ಕಾರ ಹೆಚ್ಚು ದಿನ ಉಳಿಯೋದಿಲ್ಲ ಅನ್ನೋ ಅರ್ಥದಲ್ಲಿ ಗುಡುಗಿದ್ದಾರೆ ಅವರ ಅನುಭವದಲ್ಲಿ ಅಥವಾ ರಾಜಕೀಯದಲ್ಲಿ ಸುಮ್ಮನೆ ಯಾರೋ ಬೇರೆಯವ್ರು ಮಾತಾಡ್ತಿದ್ರೆ ಬಡಬರು ಬರೀ ಮಾತಾಡ್ತಾನೆ ಅಂತ ಹೇಳ್ಬೋದು ಬಟ್ ಯಡಿಯೂರಪ್ಪನವ್ರಿಗೆ ಇರುವಂಥ ಅನುಭವ ಅವ್ರಿಗಿರುವಂತಹ ರಾಜಕೀಯ ಲೆಕ್ಕಾಚಾರಗಳು ಅಷ್ಟು ಸುಲಭವಾಗಿ ಅಲ್ಲ ಗೆಳೆಯೋಕ್ಕೆ ಸಾಧ್ಯವಿಲ್ಲ ಹೀಗಾಗಿ ಕಾಂಗ್ರೆಸ್ಸಿಗರಿಗೆ ಒಂದು ರೀತಿ ಎಚ್ಚರಿಸ್ತಂತೆ ಯಡಿಯೂರಪ್ಪನವ್ರು ಹೇಳಿದ್ದು ಹೀಗಾಗಿ ಯಡಿಯೂರಪ್ಪ ಅವ್ರು ಹೇಳ್ತಾರಪ್ಪ ಆಗಲ್ಲ ಅಂತ ನಾವು ಸರಿಯಾಗಿ ಅಂತ ಕಾಂಗ್ರೆಸ್ ಅವರು ಮಾಡಬೇಕು ಅಥವಾ ಯಡಿಯೂರಪ್ಪ ಅವ್ರು ಹೇಳಿರೋರಂತೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ನಿಜಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ಸಂಪೂರ್ಣವಾಗಿ ಜನರಿಗೆ ತಲುಪಿಸೋಕೆ ಸತತವಾಗಿ ಸತತವಾಗಿ ಕೆಲ ಯೋಜನೆಗಳ ಅರ್ಧ ಅಷ್ಟೇ ಈಗ ವಿದ್ಯಾರ್ಥಿ ಕೊಡೋ ನಿಧಿ ಎರಡು ವರ್ಷಕ್ಕೇನೋ ಸೀಮಿತ ಆಗುತ್ತೆ ಉಳಿದವೆಲ್ಲ ಸಂಪೂರ್ಣ ಐದು ವರ್ಷ ಕೊಡಬೇಕು ಇವತ್ತು ತುಂಬ್ದಂಗೆ ಇನ್ನೂ ಐದು ವರ್ಷ ಕುಕ್ಕೆ ಕೆ ಸುಬ್ರಹ್ಮಣ್ಯ ಮತ್ತೊಂದು ಕಡೆ ಧರ್ಮಸ್ಥಳಕ್ಕೆ ಬಸ್ ತುಂಬ್ತಾ ಇರುತ್ತೆ ಇನ್ನೂರು ಯೂನಿಟ್ವರೆಗೂ ವಿದ್ಯುತ್ ಫ್ರೀ ಕೊಡಬೇಕು ಗೃಹಲಕ್ಷ್ಮಿಗೆ ಎರಡು ಸಾವಿರ ಕೊಡಬೇಕು ಕೊಡೋಕ್ಕಾಗುತ್ತಾ ಮುಂದಿನ ಐದು ವರ್ಷ ಇಲ್ಲ ಈಗಲೇ ಎಡವಟ್ ಮಾಡ್ಕತ್ತಾರ ಯಡಿಯೂರಪ್ಪ ಅವ್ರು ಹೇಳಿದ್ದಾರೆ ಈ ಸರ್ಕಾರ ಉಳಿಯಲ್ಲ ಅಂತ ವೀಕ್ಷಕರು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು